भारतीय जनता पार्टी की नरेंद्र मोदी सरकार ने देश की सुरक्षा को भी सुनिश्चित करने का काम किया। इतने साल तक कांग्रेस की सरकार चली, सन 70 से इस देश में घुसपैठ चलती रही, इसको कोई रोकने वाला नहीं था। भारतीय जनता पार्टी की नरेंद्र मोदी सरकार बनी, हम एनआरसी लेकर आए, एनआरसी सिर्फ आसाम में लाए हैं। अभी आसाम के अंदर 40 लाख घुसपैठिए चिन्हित कर उनको निकालने की शुरुआत भारतीय जनता पार्टी की सरकार ने की। आप मुझे बताओ, देश में से घुसपैठिए निकालने चाहिए या नहीं निकालने चाहिए? देश नुसुड़कोर निल्सबेका अथवा बिडबेका अन्नुवंत प्रश्नेयन्न अमित शाह अवरु केळ्ता इद्दारे। जरा जोर से बोलो, निकालने चाहिए या नहीं निकालने चाहिए? तगीबेका इरबेका? आप सभी चाहते हैं निकालने चाहिए। ये जेडीएस, ये कांग्रेस, ममता बनर्जी, कम्युनिस्ट, डीएमके, राहुल बाबा, ये सब चाहते हैं नहीं निकालने चाहिए। ದೇಶದಲ್ಲಿರತಕ್ಕಂತ ಕಾಂಗ್ರೆಸ್, ಜೆಡಿಎಸ್, ಮಮತಾ ಬ್ಯಾನರ್ಜಿ, ಈ ಎಲ್ಲ ಪಕ್ಷಗಳು ಇವತ್ತು ಯಾರು ನುಸುಳುಕೋರರಿದ್ದಾರೆ, ವಿದೇಶಿಗರಿದ್ದಾರೆ, ಅವ್ರನ್ನ ತೆಗೆಯೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಉನ್ ಲೋಗೋಕೋ ಈ ಘುಸ್ಪೇಟಿಯೋ ಮೇ ಅಪ್ನಿ ವೋಟ್ ಬ್ಯಾಂಕ್ ನಜರ್ ಆತಿ ಹೈ, ವೋಟ್ ಬ್ಯಾಂಕ್. ಯಾರು ನುಸುಳುಕೋರರು ಒಳಗ್ ಬಂದಿದ್ದಾರೆ ಅವರಿಗೆ ಕಣ್ಣು ಕಾಣ್ತಾ ಇರೋದು ಅದು ವೋಟ್ ಬ್ಯಾಂಕ್. ತಮಗೆ ಮತ ಬರುತ್ತೆ, ನಮಗೆ ಬರುತ್ತೆ ಮತ ಬರೋದು ಮಾತ್ರ ಅವರಿಗೆ ಕಣ್ಣಿಗೆ ಕಾಣ್ತಾ ಇದೆ. ಹಮೇ ಘುಸ್ಪೇಟಿಯೋ ಮೇ ವೋಟ್ ಬ್ಯಾಂಕ್ ನಜರ್ ನೀ ಆತಿ ಹೈ, ದೇಶ ಕಿ ಸುರಕ್ಷಾ ಕೆ ಲಿಯೆ ಈ ಘುಸ್ಪೇಟಿಯೇ ಖತ್ರಾ ಹೈ. ನಮಗೆ ಆ ಘುಸ್ಪೇಟಿಗಳು ಯಾರು ನುಸುಳಿಕೋರರಿದ್ದಾರೆ ಅವ್ರ ಕಣ್ಣಲ್ಲಿ ನಮಗೆ ವೋಟ್ ಬ್ಯಾಂಕಿನ ನೆನಪಾಗಲ್ಲ, ಬದಲಾಗಿ ದೇಶದ ರಕ್ಷಣೆ ಬಗಸಿಗೆ ನಮಗೆ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ನೆನಪಾಗತ್ತೆ. ಬಲೇನ್ ರಾಹುಲ್ ಬಾಬಾ, ಮಮತಾ ಬ್ಯಾನರ್ಜಿ, ಚಂದ್ರಬಾಬು ನಾಯ್ಡು, ದೇವೇಗೌಡಜಿ ಭಲೇ ನಾ ಬೋಲೆ, ಮೇ ಆಪ್ಕೋ ಭರೋಸಾ ದಿಲಾನೆ ಚಾಹತಾ ಹೂಂ, 2019 ಮೇ ಮೋದಿ ಸರ್ಕಾರ ಬನಾ ದೋ, ಹಮ್ 5 ಸಾಲ್ ಕೆ ಅಂದರ್ ದೇಶ ಕೆ ಹರ್ ಹಿಸ್ಸೆ ಸೆ ಕರ್ನಾಟಕ ಸಮೇತ ಘುಸ್ಪೇಟಿಯೋ ಕೋ ಚೂನ್ ಚೂನ್ ಕರ್ ನಿಕಾಲ್ನೆ ಕಾ ಕಾಮ್ ಏ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ ಕರ್ನೆ ವಾಲಿ.